ರಾಜ್ಯಕ್ಕೆ ರೂಪಾಂತರಿ ಒಮಿಕ್ರಾನ್ ಪತ್ತೆ ಹಿನ್ನೆಲೆ ಆತಂಕದ ನಡುವೆಯೂ ಬೆಂಗಳೂರಿಗೆ ವಿದೇಶಿಗರು ಆಗಮಿಸುತ್ತಾ ಇದ್ದಾರೆ ಐರಿಸ್ ನಡುವೆಯೂ ಬೆಂಗಳೂರಿಗೆ ವಿದೇಶಿಯರು ಬರ್ತಾ ಇದ್ದಾರೆ ನಗರಕ್ಕೆ ಸಾವಿರಕ್ಕೂ ಹೆಚ್ಚು ಜನರು ಆಗಮನ ಈಗಾಗಲೇ ಮಾಡಿದ್ದಾರೆ ಸೋ ಅರಬ್ ಅಂಡ್ ಯುರೋಪ್ ಇರಬಹುದು ಅಬುದಾಬಿ ಇರಬಹುದು ಅನೇಕ ರಾಷ್ಟ್ರಗಳಿಂದ ಇನ್ನೂ ಸಹ ಬೆಂಗಳೂರಿಗೆ ಆಗಮಿಸುತ್ತಾ ಇದ್ದಾರೆ ಒಂದು ಕಡೆ ಒಮಿಕ್ರಾನ್ ಆತಂಕ ಅಂತ ಸರ್ಕಾರ ಹೇಳ್ತಾ ಇದೆ ಯಾವಾಗ ಆಗದೆ ಅಂತಾರಾಷ್ಟ್ರೀಯ ಏನು ಏರ್ಪೋರ್ಟ್ ಅನ್ನು ಬಂದ್ ಮಾಡೋದು ಹಾಗಾದ್ರೆ ಅಂತಾರಾಷ್ಟ್ರೀಯ ವಿಮಾನ ಹಾರಾಟವನ್ನು ಯಾವಾಗ ಬಂದ್ ಮಾಡ್ತೀರಾ ಸರ್ಕಾರದವರು ಸೋ ರಾಜ್ಯಕ್ಕೆ ರೂಪಾಂತರಿ ಒಮಿಕ್ರಾನ್ ಪತ್ತೆ ಹಿನ್ನೆಲೆಯಲ್ಲಿ ಆತಂಕದ ನಡುವೆಯೂ ಸಹ ಬೆಂಗಳೂರಿಗೆ ವಿದೇಶಿಗರು ಬರ್ತಾ ಇದ್ದಾರೆ ಸೋ ಹೈ ರಿಸ್ಕ್ ನಡುವೆಯೂ ಬೆಂಗಳೂರಿಗೆ ವಿದೇಶಿಯರು ಬರ್ತಾನೆ ಇದ್ದಾರೆ ಇನ್ನೂ ಸಹ ನಗರಕ್ಕೆ ಸಾವಿರಕ್ಕೂ ಹೆಚ್ಚು ಜನರು ಆಗಮನವಾಗಿದೆ ಅರಬ್ ಇರಬಹುದು ಯುರೋಪ್ ಕಂಟ್ರಿಗಳಿಂದ ಇರಬಹುದು ಅಬುದಾಬಿ ಇರಬಹುದು ನರಿಟಾ ಇರಬಹುದು ದೋಹಾ ಶಾರ್ಜಾ ದುಬೈ ಕುವೈಟ್ ಲಂಡನ್ ಕೊಲಂಬೋ ಮಾಲೆ ಮತ್ತು ಸಿಂಗಾಪುರದಿಂದ ಆಗಮನವನ್ನ ಮಾಡುತ್ತಾ ಇದ್ದಾರೆ ಒಂದು ಕಡೆ ದಕ್ಷಿಣ ಆಫ್ರಿಕಾದಿಂದ ಬಂದಂತ 10 ಜನರು ಎಲ್ಲಿ ಹೋಗಿದ್ರು ಅಂತಾನೆ ಗೊತ್ತಿಲ್ಲ ಸರ್ಚ್ ಮಾಡ್ತೀವಿ ನಿನ್ನೆ ಅಷ್ಟೇ ಸಭೆಯನ್ನ ನಡೆಸಿ ಸರ್ಚ್ ಮಾಡ್ತೀವಿ ಅವರ ಏನು ಎಲ್ಲಿ ಹೋಗಿದ್ರು ಏನು ಎತ್ತ ಅಂತ ನೋಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರ ಒಂದು ಕಡೆ ಕಠಿಣ ನಿಯಮ ಅಂತ ಇದೆ ಮತ್ತೊಂದೆಡೆ ವಿದೇಶದಿಂದ ಬರೋರಿಗೆ ರತ್ನಗಂಬಳಿಯನ್ನ ಹಾಸಿ ಕೊಡ್ತಾ ಇದೆ ಹೊರಗಿನಿಂದ ಬರೋರನ್ನ ಬಿಟ್ಕೊಂಡು ನಿಯಮ ಅಂದ್ರೆ ಹೇಗೆ ಸೋ ಸರ್ಕಾರದ ಎಡ್ಬಿಡಂಗಿ ನಿರ್ಧಾರದಿಂದ ಆತಂಕದಲ್ಲಿ ಜನರು ಇದ್ದಾರೆ ಇದು ಸರ್ಕಾರದ ಎಡ್ಬಿಡಂಗಿ ನಿರ್ಧಾರ ಇದು ಸೋ ಹೊರಗಿನಿಂದ ಬರೋರನ್ನ ಬಿಟ್ಕೊಳ್ಳೋದು ಬಿಟ್ಕೊಂಡು ಇವಾಗ ಹೇಳೋದು ಸರ್ಕಾರ ಇದೊಂತರ ಎಡ್ಬಿಡಂಗಿ ನಿರ್ಧಾರ ಅಂದೆ ಮತ್ತೇನು ಹೇಳೋಕೆ ಸಾಧ್ಯ ಜನರು ಒಂದು ಲೆಕ್ಕದಲ್ಲಿ ಆತಂಕ ಒಳಪಡುವಂತೆ ಮಾಡ್ತಾ ಇದ್ದಾರೆ ಇವರು ಸರ್ಕಾರದ ಈ ಎಡ್ಬಿಡಂಗಿ ನಿರ್ಧಾರಕ್ಕೆ ಏನಂತಾರೆ ಏನ್ ಅನ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಒಂದು ಕಡೆ ಸರ್ಕಾರ ಈ ನಿಯಮವನ್ನ ಪಾಲನೆ ಮಾಡಿ ಅಂತ ಇದ್ದಾರೆ ಡಾಕ್ಟರ್ ಸುಧಾಕರ್ ಅವರಿಗೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀವಿ ಒಂದು ಕಡೆ ಹೊರದೇಶದಿಂದ ನಮ್ಮ ದೇಶಕ್ಕೆ ಇವಾಗ ಬರ್ತಾ ಇದ್ದಾರೆ ಅದರಲ್ಲೂ ಬೆಂಗಳೂರಿನಲ್ಲಿ ಎರಡು ಒಮಿಕ್ರಾನ್ ಪತ್ತೆ ಆಗ್ತಾ ಇದೆ ಪತ್ತೆ ಆಗಿದೆ ಇನ್ನಿಷ್ಟು ಜನರನ್ನ ಹುಡುಕುವಂತಹ ನಿರ್ಧಾರವನ್ನು ಕೈಗೊಳ್ತೀವಿ ನಿನ್ನೆ ತಾನೇ ಒಂದು ಮೀಟಿಂಗ್ ಮಾಡಿದ್ದಾರೆ ಸೊ 12 ಗಂಟೆ ಒಳಗೆ ಯಾರೆಲ್ಲ ಬಂದಿದ್ದಾರೆ ಅವ್ರನ್ನ ನಾವು ಪತ್ತೆ ಹಚ್ಚುತ್ತೀವಿ 10 ಜನ ಮಿಸ್ ಆಗಿದ್ದಾರೆ ಅವ್ರನ್ನ ನಾವು ಪತ್ತೆ ಹಚ್ತೀವಿ ಅಂತ ಹೇಳಿಕೆಯನ್ನು ನೀಡಿದ್ದಾರೆ ಯಾವ ಒಂದು ಮಾನದಂಡ ಇಟ್ಕೊಂಡು ಈ ಹೇಳಿಕೆ ನೀಡಿದ್ರು ಗೊತ್ತಿಲ್ಲ ಬಟ್ ನಾವು ನೋಡ್ತಾ ಇದ್ದೀವಿ ಬೆಂಗಳೂರು ಜನರು ಸುಮ್ಮನಿದ್ದಾರೆ ಅಥವಾ ಬೆಂಗಳೂರು ಜನರಿಗೆ ಏನು ಹೇಳಿದ್ರು ಸುಮ್ಮನಿರ್ತಾರೆ ಅಥವಾ ಏನು ಇವರು ಆಶ್ವಾಸನೆ ಕೊಟ್ಟರು ಎಲ್ಲ ಸುಮ್ಮನೆ ನೋಡ್ಕೊಂಡು ಕೂಳ್ತಾರೆ ಅಂತ ಅನ್ನೋ ಒಂದು ಭಾವಿಸ್ತಾರೆ ಅನ್ನೋ ಗೊತ್ತಿಲ್ಲ ಸರ್ಕಾರ ಯಾಕೆಂದ್ರೆ ಇವರು ಯಾಕೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಕೇಳ್ತಾ ಇರೋದು ನಮ್ಮ ಪ್ರಶ್ನೆ ಒಂದು ಕಡೆ ದಕ್ಷಿಣ ಆಫ್ರಿಕಾದಿಂದ ಬರ್ತಾರೆ ವಿದೇಶದಿಂದ ಬರ್ತಾ ಇದ್ದಾರೆ ಇನ್ನೊಂದು ಕಡೆ WHO ಹೇಳ್ತಾ ಇದೆ ಇನ್ನೊಂದು ಇನ್ನು ಮೂರನೇ ಅಲೆ ಬರುತ್ತೆ ನಾಲ್ಕನೇ ಅಲೆ ಬರುತ್ತೆ ಐದನೇ ಅಲೆ ಬರುತ್ತೆ ಇನ್ನೆಷ್ಟು ಅಲೆಗಳು ಬರೋಕೆ ಸಾಧ್ಯ ನಿಮ್ಮಲ್ಲ ಅಂತ ನಾವು ಕೇಳ್ತಾ ಇದ್ದೀವಿ ನಿಮಗೆ ಸೊ ಇದು ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲೊಂದು ಕಡೆ ಈ ಎಡ್ಬಿಡಂಗಿ ಆಟ ಅಂತ ಹೇಳ್ತಾರಲ್ಲ ಇದೆ ಯಾಕಂದ್ರೆ ಇವಾಗ ಲಾಕ್ಡೌನ್ ಅಂತಾರೆ ಮಾಸ್ಕ್ ಹಾಕ್ದಿಲ್ದೇ ಇರೋರಿಗೆ ನಾವು ಕಂಡೀಷನ್ ಹಾಕ್ತೀವಿ 250 ರೂಪಾಯಿ ದಂಡ ಅಂತಾರೆ ಏನು ಹಳ್ಳಿ ಕಡೆಗಡೆ 100 ರೂಪಾಯಿ ದಂಡ ಅಂತಾರೆ ನಾವು ನೋಡ್ತೀವಿ ಸ್ವಾಮಿ ಇವಾಗ ವಿಧಾನ ಪರಿಷತ್ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಬಂದಾಗ ನೀವು ವಿನ್ ಆಗ್ತೀರಾ ಸೊ ವಿನ್ ಆದ ಸಮಯದಲ್ಲಿ ನೀವೆಷ್ಟು ಈ ಪಾಲನೆಯನ್ನು ಮಾಡ್ತೀರಾ ನೀವು ಈ ಒಂದು ಪಾಲನೆ ಏನಿದೆ ಕಟ್ಟುನಿಟ್ಟಿನ ಕ್ರಮವನ್ನು ಯಾವ ರೀತಿ ನಿಭಾಯಿಸ್ತೀರಿ ನೀವು ಸಹ ಅನ್ನೋದು ನಾವು ನೋಡ್ತೀವಿ ಸಾರ್ವಜನಿಕರು ಸಹ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸೊ ಇವಾಗ ಹೇಳ್ತಾರೆ ಈ ರೂಪಾಂತರಿ ಕೊರೋನಾ ಏನಿದೆ ಒಮಿಕ್ರಾನ್ ಏನು ಪತ್ತೆ ಆಗಿದೆ ಆದರೂ ಸಹ ಅದು ಬೆಂಗಳೂರಿನಲ್ಲಿ ಇಬ್ಬರಿಗೆ ಬಂದಿದೆ ಸೊ ಇದನ್ನ ಎಲ್ಲೊಂದು ಕಡೆ ಇಲ್ಲಿ ಇನ್ನೂ ಸಹ ಒಂದು 33 ರಾಷ್ಟ್ರ ಇದೆ ಅಲ್ಲಿಂದ ಅಂತಾರಾಷ್ಟ್ರೀಯ ಏನು ವಿಮಾನ ಇದೆ ಇನ್ನೂ ಸಹ ಹಾರಾಟ ನಡೆಸ್ತಾ ಇದೆ ಸರ್ಕಾರ ಯಾವಾಗ ಇವಾಗ ಒಂದು ಕೋಟೆ ಅಂತ ಇರುತ್ತೆ ಒಂದು 10 ಜನ ಕಳ್ಳರನ್ನ ಆ ಕೋಟೆ ಒಳಗೆ ಬಿಡೋದು ಬಿಟ್ಕೊಂಡು ಕಳ್ಳರನ್ನ ನಾವು ಹುಡುಕ್ತೀವಿ ಅವ್ರನ್ನ ಆ ಥರ ಕ್ರಮ ಕೈಗೊಳ್ತೀವಿ ಇದೇ ಥರ ಆಗ್ತಾ ಇರೋದು ಇಲ್ಲಿ ಎಸ್ ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು. ಸುರೇಶ್ ಬಾಬು ಅವರೇ, ಒಂದು ಕಡೆ ಇವಾಗ ಕೊರೋನಾ ರೂಪಾಂತರಿ ಏನಿದೆ ಈ ಒಮಿಕ್ರಾನ್ ಪತ್ತೆ ಹಚ್ಚಿರೋ ಒಂದು ಹಿನ್ನೆಲೆಯಲ್ಲಿ ಇವಾಗ ಮತ್ತೆ ಇವಾಗ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುತ್ತೀವಿ ಅಂತ ಹೇಳ್ತಾರೆ, ಆದರೆ ಯಾಕೆ ಈ ವಿಮಾನ ಹಾರಾಟವನ್ನು ನಡೆಸ್ತಾ ಇದ್ದಾರೆ, ಇನ್ನೂ ಸಹ ವಿದೇಶದಿಂದ ಬರ್ತಾ ಇದ್ದಾರೆ, ಅದು ಬೆಂಗಳೂರಿಗೆ ಬಂದು ಇಳಿತಾ ಇದ್ದಾರೆ, ಈ ಬಗ್ಗೆ ಏನು ಕ್ರಮವನ್ನು ಕೈಗೊಳ್ತಾರೆ ಅಂತ?
ವಿಕೇಶ್, ಈಗ ಎಲ್ಲರ ಅನುಮತಿ ಮೇರೆಗೆ ಈಗ ನಾನು ಮಾಸ್ಕ್ ಅನ್ನ ಸೌಂಡ್ನ ಪ್ರಾಬ್ಲಮ್ ಸಲುವಾಗಿ ಮಾಸ್ಕ್ ಅನ್ನ ತೆಗೆದು ಮಾತನಾಡ್ತೇನೆ, ಎಲ್ಲರಲ್ಲೂ ಕ್ಷಮೆ ಇರಲಿ. ಮೊದಲನೇದಾಗಿ ಸರ್ಕಾರ ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಕ್ಕೆ ಸಮಾಜದ ಮೇಲೆ ಕಾಳಜಿ ಇಲ್ಲ, ನಾವು ಸರ್ಕಾರ ನಡೆಸಬೇಕು ಅದು ಆರ್ಥಿಕವಾಗಿ ಅನುಕೂಲ ಆಗಬೇಕು ಅಂತಕ್ಕಂಥ ನೀತಿಗಳು ಎಲ್ಲೋ ಒಂದು ಕಡೆ ಜನರ ಪ್ರಾಣಕ್ಕೆ ಕುತ್ತು ತರ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಬೇರೆ ಉದಾಹರಣೆಗಳನ್ನ ನಾವು ಹೇಳಲಿಕ್ಕಾಗಲ್ಲ. ಯಾಕೆ ಅಂತಂದ್ರೆ ಈ ಸರ್ಕಾರ ಕರೋನಾ ಮಾಸ್ಕ್ಗಳನ್ನ, ವೆಂಟಿಲೇಟರ್ಗಳನ್ನ, ಆಕ್ಸಿಜನ್ ಸಿಲಿಂಡರ್ಗಳನ್ನ, ಬೇರೆ ಬೇರೆ ಪರಿಕರಗಳನ್ನ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಸಾವಿರಾರು ಕೋಟಿ ಅವ್ಯವಹಾರಗಳು ನಡೆಸಿದೆ ಅಂತ ಹೇಳಿ ಸಾರ್ವಜನಿಕರು ಎಗ್ಗಿಲ್ಲದೆ ಮಾತಾಡ್ಕೊಳ್ತಕ್ಕಂಥದ್ದು, ಆಂಬುಲೆನ್ಸ್ ಅನ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಅಲ್ಲಿ ಆಂಬುಲೆನ್ಸ್ ವಾಹನದಿಂದ ಹಿಡ್ಕೊಂಡು ಆ ಆರ್ಟಿಫಿಷಿಯರ್ ಟೆಸ್ಟ್ ಇಂದ ಹಿಡ್ಕೊಂಡು ಖಾಸಗಿ ಸಂಸ್ಥೆಗಳು ಅಥವಾ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸ್ಕೊಂಡು ಸರ್ಕಾರ ಈ ತರ ಜನರ ಪ್ರಾಣಗಳ ಜೊತೆ ಚೆಲ್ಲಾಟ ಆಡ್ತಾ ಇದೆಯಾ ಅಂತಕ್ಕಂತ ಅನುಮಾನ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ ಈಗ ವಿದೇಶಗಳಿಂದ ಈ ಕರೋನಾ ಅಂಟ್ಕೊಂಡಿರ್ತಕ್ಕಂತ ಸೋಂಕಿತರು ನಮ್ಮ ದೇಶಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಯಾಕೆ ವಿದೇಶಿ ವಿಮಾನಗಳನ್ನ ಹಾರಾಟ ಮಾಡಬೇಕು ಅಥವಾ ವಿಮಾನ ಸಂಚಾರವನ್ನ ಯಾಕೆ ಮಾಡಬೇಕು, ಸ್ಟಾಪ್ ಮಾಡ್ಬೋದಲ್ಲ. ಈಗ ಆರೋಗ್ಯ ಸಚಿವರು ಹೇಳ್ತಾರೆ ಮಾಧ್ಯಮಗಳ ಜೊತೆ ಮಾತನಾಡಿ, ವಿದೇಶಗಳಿಂದ ಬಂದಿರತಕ್ಕಂತ 10 ಜನ ಒಮಿಕ್ರಾನ್ ಸೋಂಕಿತರು ನಾಪತ್ತೆ ಆಗಿದ್ದನ್ನ ನಾವು ಅವ್ರನ್ನ ಹುಡುಕ್ತೀವಿ ಅಂತೇಳಿ. ಯಾಕೆ ಅಂದ್ರೆ ಈ ಸಿಕ್ಕಾಕೊಂಡು ಒದ್ದಾಡೋದಕ್ಕಿಂತ ಓಡೋಗಿ ಅಣಿಸ್ಬೇಕು ಅನ್ನೋ ಮಾತಿದೆ. ಯಾಕೆ ಸಿಕ್ಕಾಕೊಂಡು ಇವು ಸರ್ಕಾರಗಳು ಅಥವಾ ಅಧಿಕಾರಿಗಳು, ಆರೋಗ್ಯ ಇಲಾಖೆ, ಏನೋ ವಿಮಾನಯಾನ ಇಲಾಖೆ ಈಗ ಈ ಜನರ ಸಂಕಷ್ಟ ದೂರ್ತಾ ಇರೋದು? ಅದರಲ್ಲೂ ದುರಂತ ಅಂತಂದ್ರೆ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರತಕ್ಕಂತ ಮಹಾನಗರ ಬೆಂಗಳೂರು, ಇಂತಹ ಮಹಾನಗರಕ್ಕೆ ಕಳಂಕ ತರ್ತಕ್ಕಂತ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ತಾ ಇದೆಯಾ? ಈಗ ಬೆಂಗಳೂರಲ್ಲೇ ಈಗ ಮೊದಲ ಕರೋನಾ ಸೋಂಕಿನ ಸಾವು, ಎರಡನೇ ಸಾವು ಕರ್ನಾಟಕದಲ್ಲಿ ಆಯ್ತು, ಆವಾಗ್ಲೂ ಸಹ ನೋವು ಪಟ್ಟಂತ ಜನ, ಇದೀಗ ಒಮಿಕ್ರಾನ್ ಪ್ರಕರಣ ಇಡೀ ದೇಶದಲ್ಲಿ ಬೆಂಗಳೂರಲ್ಲೇ ಮೊದಲನೇ ಕೇಸು ಮತ್ತು ಎರಡನೇ ಕೇಸು ಬೆಂಗಳೂರಲ್ಲಿ ಕಾಣಿಸ್ಕೊಂಡಿದೆ ಅನ್ನೋದು ಬೆಂಗಳೂರಿಗೆ ಕಳಂಕ. ಯಾಕಾದ್ರೂ ಬೆಂಗಳೂರಿಗೆ ಹೋಗ್ಬೇಕಪ್ಪ? ಈಗ ಉದ್ಯಾನ ನಗರಿ, ಸಿಲಿಕಾನ್ ನಗರಿ ಅಂತ ಎಲ್ಲ ಖ್ಯಾತಿ ಇರ್ತಕ್ಕಂಥ ಬೆಂಗಳೂರಿಗೆ ನಮ್ಮ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇರ್ತಕ್ಕಂಥ ನಿರ್ಧಾರಗಳು ಎಲ್ಲೋ ಒಂದ್ ಕಡೆ ಕಂಟಕವಾಗಿ ಪರಿಣಮಿಸ್ತಾ ಇದೆ ಅಂತ ತಪ್ಪಾಗಲ್ಲ. ಈಗ ನಿನ್ನೆ ಮತ್ತು ಮೊನ್ನೆ ಕಳೆದ ಒಂದು ವಾರದಿಂದ, ಕಳೆದ ಶುಕ್ರವಾರದಿಂದಾನೆ ಒಮಿಕ್ರಾನ್ ವಕ್ರಿಸ್ತಾ ಇದೆ ಅಂತೇಳಿ ಎಲ್ಲಾ ಮಾಹಿತಿಗಳು, ಎಲ್ಲಾ ಅಂಕಿಅಂಶಗಳು ಇದ್ರೂ ಸಹ ಈಗ ಯಾಕೆ ವಿದೇಶಿ ವಿಮಾನಗಳನ್ನ, ಈಗ ಸುಮಾರು 10ರಿಂದ 15ಕ್ಕೂ ಹೆಚ್ಚು ವಿದೇಶಗಳಿಂದ ಬರ್ತಕ್ಕಂಥ, ಅದು ಅರಬ್ ಕಂಟ್ರೀಸ್ ಇಂದ, ಯುರೋಪ್ ಇಂದ, ಶ್ರೀಲಂಕಾದಿಂದ, ಮಾಲೆಯಿಂದ ಬರ್ತಕ್ಕಂಥ ಸಾವಿರಾರು ಜನ, ನಿನ್ನೆ ಮೊನ್ನೆ 2-3 ಸಾವಿರ ಜನ ಪ್ರಯಾಣಿಕರು ಬರ್ತಾ ಇದ್ದಾರೆ, ಮತ್ತು ಇವತ್ತು ಸಹ 2000ಕ್ಕೂ ಹೆಚ್ಚು ಪ್ರಯಾಣಿಕರು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸಾವಿರಾರು ಜನ ಪ್ರಯಾಣಿಕರು ವಿದೇಶಗಳಿಂದ ಬರ್ತಕ್ಕಂಥವ್ರನ್ನ ರಿಸೀವ್ ಮಾಡ್ಕೊಂಡಾಗ ಈ ಮತ್ತೆ ನಮ್ಮ ಬೆಂಗಳೂರಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗುತ್ತೆ. ಈಗ ಸುಧಾಕರ್ ಸರ್, ಸರ್ ನಿಮ್ಗೆ ನಿಜವಾಗ್ಲೂ ಕೇಳಿಸ್ತಾ ಇದ್ರೆ ಖಂಡಿತವಾಗ್ಲೂ ಎಚ್ಚೆತ್ಕೊಳ್ಳಿ, ನಿಮ್ಮ ದಪ್ಪ ಚರ್ಮಕ್ಕೆ ಎಷ್ಟು ಜೋರಾಗಿ ಅಂಕುಶದಿಂದ, ಈಗ ಆನೆ ಚರ್ಮಕ್ಕೆ ತಿವಿದ್ರೆ ಆನೆ ಕೇಳಿದ್ರೆ ಮತ್ತೆ ಕೇಳುತ್ತಂತೆ, ಈಗ ನಿಮಗೆ ಎಷ್ಟು ಜನರ ಪ್ರಾಣಗಳು ಬಲಿ ಆಗ್ಬೇಕು? ನಿಜವಾಗ್ಲೂ ಕಾಳಜಿ ಇದ್ರೆ ಯಾಕೆ ನೀವು ವಿದೇಶಗಳಿಂದ ಬರ್ತಕ್ಕಂಥ ಪ್ರಯಾಣಿಕರನ್ನ, ಅಂದ್ರೆ ವಿದೇಶಿ ವಿಮಾನ ಸಂಚಾರವನ್ನು ಯಾಕೆ ನೀವು ಸ್ಥಗಿತಗೊಳಿಸಬಾರ್ದು? ನಿಜವಾಗ್ಲೂ ಈಗ ಅದೇನು ಸ್ವಾಭಿಮಾನ, ಜನರ ಬಗ್ಗೆ ಕಾಳಜಿ, ಆರೋಗ್ಯದ ಬಗ್ಗೆ ಕಾಳಜಿ ಏನಾದ್ರೂ ಇದ್ದು, ಈಗ ಕಳೆದ ಸಲ ಏನು ಮೇ ತಿಂಗಳಲ್ಲಿ ಎರಡನೇ ಅಲೆಯ ವೇಳೆ ಸಾವಿರಾರು ಜನ ಅಮಾಯಕರು ಪ್ರಾಣವನ್ನು ಬಲಿ ಕೊಟ್ಟಿದ್ದಾರೆ. ಆಕ್ಸಿಜನ್ ಸಿಲಿಂಡರ್ಗಳಿಲ್ಲ, ಹಾಸಿಗೆಗಳಿಲ್ಲ, ಬೆಡ್ಗಳಿಲ್ಲ, ಆಸ್ಪತ್ರೆಗಳ ಸೌಲಭ್ಯಗಳಿಲ್ಲ, ಅನೇಕ ಪೊಲೀಸರನ್ನ ಕಳ್ಕೊಂಡಿದ್ದೀವಿ, ಡಾಕ್ಟರ್ಗಳನ್ನ ಕಳ್ಕೊಂಡಿದ್ದೀವಿ, ಸಂಬಂಧಗಳಲ್ಲಿ ಮನುಷ್ಯತ್ವವನ್ನು ಕಳ್ಕೊಂಡಂತ ಸ್ಥಿತಿಯ ನಿರ್ಮಾಣಕ್ಕೆ ಸರ್ಕಾರಗಳು ಎಲ್ಲೋ ಒಂದ್ ಕಡೆ ಕಾರಣ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ, ರಾಜ್ಯ ಸರ್ಕಾರ ನಿನ್ನೆ ತಾನೇ ಡೆಲ್ಲಿಗೆ ಹೋಗಿ ಬಂದಿರತಕ್ಕಂತ ಮುಖ್ಯಮಂತ್ರಿಗಳು ಅನೇಕ ಅನೇಕ ಮದುವೆ ಸಭಾ ಸಮಾರಂಭಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮದುವೆ ಸಭಾ ಸಮಾರಂಭಗಳು ಮಾಡಬಾರ್ದು ಅಂತ ಹೇಳಿ ಹೇಳ್ತಕ್ಕಂಥ ಸರ್ಕಾರಗಳೇ ಯಾಕೆ ಮುಖ್ಯಮಂತ್ರಿಗಳೇ ಖಾಸಗಿ ಮದುವೆ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ? ಈ ನಿಟ್ಟಿನಲ್ಲಿ ಸರ್ಕಾರಕ್ಕೊಂದು ಕಾನೂನು, ಜನಸಾಮಾನ್ಯರಿಗೊಂದು ಕಾನೂನು ಅಲ್ಲ. ನಿನ್ನೆ ತಾನೇ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೌತ್ ಇಂಡಿಯಾ ಸ್ಪೋರ್ಟ್ಸ್ ಫೆಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂತ ವಿಧಾನ ಪರಿಷತ್ ಸದಸ್ಯರು ಇರ್ಬೋದು, ಶಾಸಕರು ಇರ್ಬೋದು, ಅವರ ಸುಪರ್ದಲ್ಲಿ ಇರ್ತಕ್ಕಂಥ ಕಾಲೇಜುಗಳಲ್ಲಿ ಯಾಕೆ ಈವೆಂಟ್ಗಳನ್ನ ಮಾಡ್ಲಿಕ್ಕೆ ನೀವು ಅವಕಾಶ ಕೊಡ್ತೀರಿ? ಸರ್ಕಾರ ಸನ್ಮಾನ್ಯ ಬೊಮ್ಮಾಯಿ ಸಾಹೇಬ್ರೆ, ಈಗ ನಮ್ಮ ಸರ್ಕಾರ, ನಮ್ಮ ಶಾಸಕರು, ನಮ್ಮ ಸಂಸ್ಥೆಗಳು ಅಂತಕ್ಕಂಥ ನಿಟ್ಟಿನಲ್ಲಿ ನಿಮಗೊಂದು ಕಾನೂನು, ಜನಸಾಮಾನ್ಯರಿಗೊಂದು ಕಾನೂನು ಇರಲ್ಲ. ಆ ನಿಟ್ಟಿನಲ್ಲಿ ಯಾವುದೇ ಸಭೆ ಸಮಾರಂಭಗಳು, ಈಗ ಮದುವೆ ಸಭಾ ಸಮಾರಂಭಗಳಲ್ಲಿ 500ಕ್ಕೂ ಹೆಚ್ಚಿನ ಸೇರಿಸಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೂ ಸಹ ಸಭೆ ಸಮಾರಂಭಗಳು ಸಾವಿರಾರು ಸಂಖ್ಯೆಯಲ್ಲಿ ಅದೇ ಏನೋ ಲೆಕ್ಕ ಇಲ್ಲದಷ್ಟು ಜನ ಸೇರ್ಕೊಂಡು ದೊಡ್ಡ ದೊಡ್ಡ ವಿಜೃಂಭಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವೆಲ್ಲ
ಒಂದು ನಿಮಿಷ ಏನು ಗೊತ್ತಾ ಇವರದ ಏನು ಹಿನ್ನೆಲೆ ಏನಂದ್ರೆ ಇವರ ಮಕ್ಕಳಲ್ಲ ಹೈಯರ್ ಎಜುಕೇಶನ್ ಮಾಡ್ತಾ ಇರೋದು ಹೊರ ಹೊರ ದೇಶದಲ್ಲಿ ಸೋ ಇವರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಇವರ ಮಕ್ಕಳು ಬರೋದನ್ನ ವೇಟ್ ಮಾಡ್ತಾ ಇದ್ದಾರೆ ಅಲ್ಲಿ ಪಾಪ ಇವರಿಗೆ ಟಿಕೆಟ್ ಸಿಕ್ಕಿಲ್ವೋ ಅಥವಾ ಇಲ್ಲ ಆ ಕೆಲಸ ಸ್ವಲ್ಪ ದಿನ ಬ್ಯಾಲೆನ್ಸ್ ಇದೆಯೋ ಗೊತ್ತಿಲ್ಲ ಅವ್ರು ಬಂದ ಮೇಲೆ ಇವರು ಏನು ಮಾಡ್ತಾರೆ ಗೊತ್ತಾ ವಿಮಾನ ಹಾರಾಟವನ್ನು ಕಂಪ್ಲೀಟ್ ಕ್ಲೋಸ್ ಮಾಡೋ ಆ ಒಂದು ಇಂಟೆನ್ಷನ್ ಇದೆಯೋ ಮೋಸ್ಟ್ಲಿ ಒಂದ್ ಕಡೆ ನಾವು ಗಮನಿಸ್ತಾನೆ ಇದ್ವಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಇಂತಿಷ್ಟು ಜನ ಮತ್ತು ಅದು ಈಗಾಗಲೇ ನಾವು ನೋಡ್ತಾ ಇದ್ವಿ ಸಿಂಗಾಪುರ್ ಇರ್ಬೋದು ಲಂಡನ್ ಇರ್ಬೋದು ದಕ್ಷಿಣ ಆಫ್ರಿಕಾ ಇರ್ಬೋದು ಯಾಕೆ ಬೆಂಗಳೂರಿಗೆ ಬಂದು ಸಾಯ್ತಾ ಇದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಒಂದು ಲೆಕ್ಕದಲ್ಲಿ ಕೊರೋನಾ ಜಾಸ್ತಿ ಆಗ್ತಿದೆ ಈ ತಜ್ಞರು ಅಂತ ಹೇಳ್ತಾರಲ್ಲ ತಜ್ಞರು ಏನು ಸಲಹೆ ಕೊಡ್ತಾರೆ ಇವರು ಏನು ಸಲಹೆ ಕೊಡ್ತಾರೆ ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದು ನಮ್ಮ ಕಂಟ್ರಿ ಒಳಗೆ ಬಂದ್ಬಿಡೋದು ಬಂದ್ಬಿಟ್ಟು ಆದ್ಮೇಲೆ ಎಲ್ರಿಗೂ ಹಬ್ಸ್ಬಿಡೋದು ಹಬ್ಸ್ಬಿಟ್ಟಾದ್ಮೇಲೆ ಶಾಲಾ ಕಾಲೇಜನ್ನು ಬಂದ್ ಮಾಡಿ ಸ್ಕೂಲ್ಗಳನ್ನ ಬಂದ್ ಮಾಡಿಬಿಟ್ಟು ಹಾಗೆ ಲಾಕ್ಡೌನ್ ಮಾಡಿ ಇದೇ ಸಲಹೆ ಕೊಡ್ತಾ ಇರೋದಾ ತಜ್ಞರು ಇದು ಅಥವಾ ಇದೊಂದು ಮೆಡಿಕಲ್ ಮಾಫಿಯಾ ಆಗಿ ನೆಕ್ಸ್ಟ್ ಕನ್ವರ್ಟ್ ಆಗುತ್ತಾ ಹೇಗೆ ಅಂತ ಖಂಡಿತವಾಗ್ಲೂ ನಿಕೇಶ್ ಮೆಡಿಕಲ್ ಮಾಫಿಯಾ ಇದ್ರ ಮೇಲೆ ಇದೆ ಅನ್ನೋದು ಪಕ್ಕ ಸ್ಪಷ್ಟ ಆಗ್ತಾ ಇದೆ ಈಗ ಸಾವಿರಾರು ಕೋಟಿನ ಇನ್ವೆಸ್ಟ್ಮೆಂಟ್ ಮಾಡಿ ಔಷಧಿಗಳನ್ನ ಆ ಕರೋನಾ ನಿಯಂತ್ರಣ ಸಾಧನ ಸಲಕರಣೆಗಳನ್ನ ತಯಾರು ಮಾಡ್ಕೊಂಡಿರ್ತಕ್ಕಂಥ ಕಂಪನಿಗಳು ಅವುಗಳನ್ನ ಸೇಲ್ ಮಾಡ್ಕೋಬೇಕಲ್ಲ ಮಾರಾಟ ಮಾಡ್ಕೋಬೇಕಲ್ಲ ಈಗ ಪ್ರಾರಂಭದ ಹಂತದಲ್ಲಿ ಕೇಂದ್ರ ಸರ್ಕಾರ ಎಲ್ಲಾ ಡೋಸ್ಗಳನ್ನ ಹಾಕೊಳ್ಳಿ ಅಂತೇಳಿ ಕರೋನಾ ವಾರಿಯರ್ಸ್ಗೆ ಎಲ್ರಿಗೂ ಕೊಟ್ಟಾಗ ಈಗ ಪಕ್ಷಗಳು ನಮ್ಮನ್ನ ಆಳ್ತಕ್ಕಂಥ ಪಕ್ಷಗಳಿರ್ಬೋದು ವಿರೋಧ ಪಕ್ಷಗಳಿರ್ಬೋದು ಈ ಕರೋನಾ ಸೋಂಕಿನ ಡೋಸ್ಗಳನ್ನ ಕೋವ್ಯಾಕ್ಸಿನ್ ಇರ್ಬೋದು ಕೋವಿಶೀಲ್ಡ್ ಇರ್ಬೋದು ಇವುಗಳನ್ನ ಹಾಕ್ಸ್ಕೊಂಡ್ರೆ ಜನರು ಸತ್ತೋಗ್ತಾರೆ ಅಥವಾ ನಪುಂಸಕತ್ವ ಆಗ್ಬಿಡುತ್ತೆ ಗಂಡಸ್ತನ ಕಳ್ಕೊಳ್ತಾರೆ ತೊಂದರೆಗಳಾಗ್ತವೆ ಅಥವಾ ಒಂದು ಸಮುದಾಯ ಇನ್ನೊಂದು ಸಮುದಾಯವನ್ನ ಮಟ್ಟ ಹಾಕ್ಲಿಕ್ಕೆ ಈ ತರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಹುನ್ನಾರಗಳನ್ನ ಪ್ರಮುಖ ವಿರೋಧ ಪಕ್ಷಗಳಲ್ಲಿರ್ತಕ್ಕಂಥ ಗಣ್ಯ ನಾಯಕರುಗಳೇ ಈ ರೀತಿ ಹೇಳಿ ಅಪಪ್ರಚಾರ ಮಾಡಿದ್ರು ದೋಸನ್ನ ಹಾಕಿಸ್ಕೊಂಡಿಲ್ಲ ಆ ಪರಿಣಾಮವಾಗಿ ಅನೇಕ ಸಾವು ನೋವುಗಳು ಸಂಭವಿಸಿದೆ ಇದೀಗ ಮೆಡಿಕಲ್ ಮಾಫಿಯಾ ಇರ್ಬೋದು ಖಂಡಿತವಾಗ್ಲೂ ಪಕ್ಕ ಸ್ಪಷ್ಟ ಆಗ್ತಾ ಇದೆ ಮೆಡಿಕಲ್ ಮಾಫಿಯಾ ಇದ್ರ ಹಿಂದೆ ಪಕ್ಕ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಆರೋಗ್ಯ ಸಚಿವರು ಸುಧಾಕರ್ ಸಾಹೇಬ್ರೆ ನೀವು ಏನ್ ಮಾಡ್ತಾ ಇದ್ದೀರಿ ಜನರ ಸಂಕಷ್ಟ ನಿಮಗೆ ಗೊತ್ತಾಗ್ತಾ ಇಲ್ವಾ ಬೆಂಗಳೂರಿನ ಕಳಂಕಕ್ಕೆ ಬೆಂಗಳೂರಿನಲ್ಲಿ ಸಾವು ನೋವು ಸಂಭವಿಸಿದ್ರೆ ಅದಕ್ಕೆ ನಿಜವಾಗ್ಲೂ ನೀವೇ ನೇರ ಹೊಣೆಯನ್ನ ಹೊರಬೇಕಾಗುತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಬಸವರಾಜ ಬೊಮ್ಮಾಯಿ ಅವರೇ ಇತ್ತ ಗಮನ ಹರಿಸಿ ಜನರ ಪ್ರಾಣಿಗಳ ಜೊತೆ ಚೆಲ್ಲಾಟ ಆಡ್ಬಿಡಿ ಈಗಾಗಲೇ ಕಳೆದ ಡಿಸೆಂಬರ್ ಅಂದ್ರೆ 2019 ಡಿಸೆಂಬರ್ ಇಂದ ಈಗ 2020 21 ಎರಡು ವರ್ಷಗಳ ಕಾಲ ಇಡೀ ರಾಜ್ಯ ಇಡೀ ದೇಶ ಇಡೀ ಪ್ರಪಂಚ ಸಾವಿರಾರು ಪ್ರಾಣ ಅನ್ನ ಕಳ್ಕೊಂಡಿದೆ ಆರ್ಥಿಕವಾಗಿ ಸಿಕ್ಕಾಪಟ್ಟೆ ಅವ್ಯವಸ್ಥೆ ಆಗ್ತಾ ಇದೆ ಜನರು ಕೂಲಿ ನಾಲಿ ಮಾಡಿ ಬರ್ತಕ್ಕಂಥ ಜನ ನಿಜವಾಗ್ಲೂ ಪರದಾಡಂತ ನಿರ್ಮಾಣ ಆಗಿದೆ ಊಟಗಳಿಲ್ಲದೆ ಯಾರೋ ಒಬ್ಬ ತಾಯಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಕೆಲಸ ಇಲ್ಲ ಊಟ ಇಲ್ಲ ಅಂತ ಹೇಳಿ ಸುಮಾರು 600 ಕಿಲೋಮೀಟರ್ ನಡ್ಕೊಂಡು ಉತ್ತರ ಕರ್ನಾಟಕ ಹೋಗಿರ್ತಕ್ಕಂತ ವಿದ್ಯಮಾನಗಳನ್ನ ಮಾನವತ್ವವನ್ನೇ ಕಳ್ಕೊಂಡು ಜನ ಪರದಾಡ್ತಾ ಇರ್ತಕ್ಕಂಥ ಸ್ಥಿತಿಗಳನ್ನ ನಾವು ಕಾಣ್ತಾ ಇದೀವಿ ನೋಡ್ತಾ ಇದೀವಿ ಮತ್ತೆ ರೀತಿ ಎರಡನೇ ಅಲೆ ಮತ್ತು ಮೊದಲನೇ ಅಲೆಯಲ್ಲಿ ತೊಂದರೆ ಆಗಿರ್ತಕ್ಕಂಥ ಅನಾಹುತಗಳು ಮತ್ತೆ ಮರುಕಳಿಸ್ಬಾರ್ದಂದ್ರೆ ಮೂರನೇ ಅಲೆಗೆ ಏನು ಒಮಿಕ್ರಾನ್ ಬಂದು ಒಕ್ಕರಿಸಿ ಬೆಂಗಳೂರಿನ ಘನತೆಯನ್ನ ರಾಜ್ಯದ ಘನತೆಯನ್ನ ಇಡೀ ವಿಶ್ವ ಮಟ್ಟದಲ್ಲಿ ಇಡೀ ದೇಶ ಮಟ್ಟದಲ್ಲಿ ಕಳಂಕ ಕಾರಣ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ದುರಂತ ನಿರ್ಣಯಗಳಿಗೆ ದುರಂತ ನಿರ್ಧಾರಗಳಿಗೆ ಜನರ ದುಸ್ಥಿತಿಗೆ ನೀವು ಕಾರಣ ಆಗ್ಬೋದು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಥವಾ ಸಂಕಟ ಬಂದಾಗ ವೆಂಕಟರಮಣ ಅಂತಕ್ಕಂಥ ನೀತಿಯನ್ನ ಬದಿಗೊತ್ತಿ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇತ್ತ ಎಚ್ಚೆತ್ಕೊಳ್ಬೇಕು ಜನರನ್ನ ಮತ್ತೆ ಮತ್ತೆ ನೀವು ಪರೀಕ್ಷೆ ಮಾಡ್ಬಿಡಿ ಜನರ ತಾಳ್ಮೆಯನ್ನ ಪರೀಕ್ಷೆ ಮಾಡ್ಬಿಡಿ ಜನರ ಏನೋ ನೆಮ್ಮದಿಯ ಸ್ಥಿತಿಯನ್ನ ಆಳ್ ಮಾಡ್ಬಿಡಿ ಈಗಿರ್ತಕ್ಕಂಥ ನಿಟ್ಟಿನಲ್ಲಿ ಒಮಿಕ್ರಾನ್ ನ ನಿಯಂತ್ರಣಕ್ಕೆ ಏನೆಲ್ಲ ಕಟ್ಟೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಕಟ್ಟುನಿಟ್ಟಾಗಿ ತಂದ್ಕೊಳ್ಳಿ ನಿಮ್ಮ ಹೆಂಡತಿ ನಿಮ್ಮ ಮನೆ ಮಗಳು ಅಪ್ಪನೋ ಅಕ್ಕನೋ ತಂಗಿನೋ ಏನೋ ಏನಾದ್ರೂ ಪ್ರಾಣಕ್ಕೆ ತೊಂದರೆ ಆದ್ರೆ ನೀವು ಸುಮ್ಮನೆ ಇರ್ತೀರಾ ಈ ಜನ ಸಾಯ್ಲಿ ಬಿಡ್ರಿ ನಮ್ಗೇನು ಎಲೆಕ್ಷನ್ ಅಲ್ಲಿ ದುಡ್ಡು ಖರ್ಚು ಮಾಡಿದೀರಿ ಓಟ್ ಹಾಕಿದ್ದಾರೆ ಮಠಗಳನ್ನ ಕೊಂಡ್ಕೊಂಡಿದೀವಿ ನಾವ್ ಈಗ ಅಧಿಕಾರ ನಡೆಸ್ತೀವಿ ಯಾವಾಗ ಇರ್ತೀವೋ ಯಾವಾಗ ಹೋಗ್ತೀವೋ ಅಂತಕ್ಕಂಥ ಧೋರಣೆನ ಖಂಡಿತವಾಗ್ಲೂ ಬಿಡಿ ಜನರ ಶಾಪ ನಿಮ್ಮನ್ನ ಸುಮ್ಮನೆ ಬಿಡಲ್ಲ.